श्री राम समर्थ विदेहापरि तालोनि प्रपंच मुमुक्षु जनालाय अध्यात्म चर्चा करोनि बहुलोक जे मेल रीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज अनुग्रहदिंद ಅದೇ ರೀತಿ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಕಳೆದ ಎರಡು ತಿಂಗಳುಗಳಿಂದ ಯಾವ ಜ್ಞಾನೇಶ್ವರಿಯ ಚಿಂತನೆಯನ್ನು ಮಾಡ್ತಾ ಇದ್ದೀವೋ ಆ ಜ್ಞಾನೇಶ್ವರಿ ಓವಿಗಳ ಒಂದು ವಿವೇಚನೆಯ ರೂಪದಲ್ಲಿ ಆಗಲಿ ಅಥವಾ ಆ ಜ್ಞಾನೇಶ್ವರಿಯನ್ನ ಕುರಿತು ಪರಪು ಶ್ರೀ ದಳಸರಿ ಬಾಬಾವನ್ನು ಇರತಕ್ಕಂತಹ ಪ್ರವಚನಗಳ ರೂಪದಲ್ಲಿ ಆಗಲಿ ಆ ಶ್ರವಣದ ಒಂದು ಸಮಾರೋಪ ಅನ್ನುವಂತಹದ್ದು ಇವತ್ತ ನಾವು ಈ ಒಂದು ಪ್ರವಚನವನ್ನು ಓದೋದ್ರ ಮೂಲಕ ಮಾಡ್ತಾ ಇದ್ದಾಗಿನ ಈ ಒಂದು ಇದನ್ನೇನದನ್ನು ಸಮಾಪ್ತಿಯನ್ನ ನಾವು ನಾಳೆಯಿಂದ ನಾಳೆ ಅಂದ್ರೆ ದಿನಾಂಕ 26ರಂದು ಉಪಾಸನೆ ಪ್ರಾರಂಭವಾಗಿರ್ತಕ್ಕಂತ ಒಂದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಪರ್ವಕಾಲ ಅನ್ನೋ ದೃಷ್ಟಿಯಿಂದ ನಾವು ನಾಳೆ ನಾಳೆ ಇದನ್ನ ಈ ಉಪಾಸನೆಯನ್ನು ನಾವು ಅರ್ಥಾತ್ ಸಮಾರೋಪ ಮಾಡುವಂತಹದ್ದನ್ನ ಮಾಡಬೇಕು ಅನ್ನುವಂತಹದ್ದು ಒಂದು ಭಾವನೆ ಕಳ್ಕಳಿ ಅದಕ್ಕನುಸಾರವಾಗಿ ಇವತ್ತು ಇದನ್ನು ಓದಿದ್ರು ನಾಳೆ ಮತ್ತು ನಾಡಿದ್ದು ಯಾವ 9ನೇ ಅಧ್ಯಾಯದ ನಾವು ಚಿಂತನೆ ಮಾಡಿಕೊಂಡು ಬಂದೀವಿ ಅವುಗಳನ್ನ ಗೋಪಿಗಳನ್ನ ಇನ್ನೊಂದ್ಸಲ ನಾವು ನಾಳೆ ಒಂದು 50 ನಾಡು ಒಂದು 50 ಗೋಪಿಗಳನ್ನಾಗಲಿ 50 ಆಗಲಿ 60 ಆಗಲಿ 100 ಆಗಲಿ ಅವುಗಳನ್ನ ಸ್ವಲ್ಪ ಓದಿ ಇದನ್ನ 26ನೇ ತಾರೀಕಿನ ದಿವಸ ಸಮಾರೋಪ ಮಾಡಬೇಕು ಅಥವಾ ಇದನ್ನು ಇದನ್ನು ಮುಗಿಸ್ಬೇಕು ಅನ್ನುವಂತಹದ್ದು ಒಂದು ಉದ್ದೇಶಕ್ಕನುಸಾರವಾಗಿ ಇವತ್ತು ಈ ಪ್ರವಚನವನ್ನು ಇನ್ನೊಂದು ಸ್ವಲ್ಪ ಓದುವುದಿದೆ ಅದನ್ನು ನಾನು ಇವತ್ತು ಓದ್ತೀನಿ ಅದಾದ್ಮೇಲೆ ನಾಳೆ 9ನೇ ಅಧ್ಯಾಯದ ಓವಿಗಳನ್ನು ನಾವು ಶುರು ಮಾಡೋಣ ಆಮೇಲೆ 26ನೇ ತಾರೀಕಿನ ದಿವಸ ಉಪಾಸನೆ ನಡೀತದೆ ಯಾವ ರೀತಿಯಾಗಿ ಅಂತಂದ್ರೆ ಪ್ರತಿ ದಿವಸ ಹೆಣ್ಣು ನಡೀತದೋ ಹಂಗೆ ಉಪಾಸನೆ ಅನ್ನುವಂತಹದ್ದು ಆಗ್ತದೆ ಬೆಳಿಗ್ಗೆ ಕಾಕಡಾರತಿ ಮತ್ತು ಪ್ರಾತಃ ಕಾಲ ಪೂಜೆ ಆದ ಕೂಡಲೇ ನಾವು ಹೋದ ವರ್ಷನೂ ಮಾಡಿದ್ವಿ ಆ ವರ್ಷನೂ ಮಾಡಿದ್ವಿ ಅನ್ನೋ ಹಾಗೆ ಈ ವರ್ಷನೂ ಸಹಿತ ನಾವು ಸಂಪೂರ್ಣ ಮಹಾರಾಜದ ದಿವ್ಯ ಸಾನ್ನಿಧ್ಯವಂತಹ ಮಂದಿರಕ್ಕೆ ನಾವು ಭಜನೆ ಮಾಡ್ಕೋತ 3 ಪ್ರದಕ್ಷಿಣೆ ಹಾಕೋದು ಅದಾದ ಮೇಲಿನ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಉಪಾಸನೆಗಳಾಗ್ತಾವನು ರಾತ್ರಿ ಶೇಜಾರತಿವರೆಗಿನ ಎಲ್ಲಾ ಉಪಾಸನೆಗಳಲ್ಲಿಯೂ ನಾವು ಯಾರ್ಯಾರು ಖಾಲಿ ಇದ್ದೀವೋ ಅವರೆಲ್ಲರೂ ನಾವು ಭಾಗವಹಿಸಿ ಆವತ್ತು ಒಂದು ದಿವಸ ಎಲ್ಲಾ ಉಪಾಸನೆಗಳಲ್ಲಿಯೂ ನಾವು ಉಪಸ್ಥಿತರಿದ್ದು ನಾವು ಉಪಾಸನೆಯನ್ನು ಮಾಡಬೇಕು ಅನ್ನುವಂತಹದ್ದು ನಮ್ಮ ಕರ್ಕಳಿದೆ ಅದಕ್ಕನುಸಾರವಾಗಿ 26ನೇ ತಾರೀಕಿನ ಉಪಾಸನೆಯ ಪ್ರಾರಂಭವನ್ನ ಸರ್ವೋಪಾಸನೆಗಳ ಮೂಲಕವಾಗಿ ನಾವು ಮಾಡಬೇಕು ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದನ್ನ ಅರ್ಥಾತ್ ಏನು ಅಂದ್ರೆ ಅನ್ನುವ ಒಂದು 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 ಸಂಕಲ್ಪನೆಯನ್ನ ಸದ್ಗುರು ಸಾನ್ನಿಧ್ಯದಲ್ಲಿ ನಾವು ಇಟ್ಟು ಇವತ್ತಿನ ಈ ಪ್ರವಚನವನ್ನು ಓದೋಕ್ಕಿಂತಲೂ ಮೊದಲು ಆ ಮಹಾತ್ಮನ ಒಂದು ದಿವ್ಯ ಚರಣಾರವಿಂದಗಳಲ್ಲಿ ನಾವು ಅತ್ಯಂತ ಭಕ್ತಿಭಾವದಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅಲಂಕಾ ಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾಪೀತಾ ಮಹಾಪುಣ್ಯ ರಾಶಿ ನಮಸ್ಕಾರ ನಮಸ್ಕಾರ ಸದ್ಗುರು ಶ್ರೀ ಜ್ಞಾನೇಶ್ವರ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ ತಾತ್ಪರ್ಯವೇನೆಂದರೆ ವ್ಯಸನ ಅನಿಶ್ಚಿಣವೇ ಅದರಲ್ಲಿ ಬೇಸರವೆನಿಸಿದರೆ ಅದು ವ್ಯಸನವೇ ಅಲ್ಲ ಅದರ ಮುಂದಿನ ಮೆಟ್ಟಿಲು ಅಂದರೆ ಹುಚ್ಚು ಹಿಡಿದಿರುತ್ತದೆ ಆದರೆ ತನ್ನನ್ನು ತಾನು ಮರೆತಿರುವುದಿಲ್ಲ ಹೀಗೆ ಇದ್ದರೆ ಅದು ಹುಚ್ಚು ಅಲ್ಲ
ವಿಶೇಪಣ ಅನೇತೆ ನ ಭುಲವಿ ತರೀತೆ ಕಾಯ ತನ್ನ ತಾನು ಮರೆಯೋದೇ ಹುಚ್ಚು ಅಂತ. ಒಂದು ಅಭಿರುಚಿ, ಎರಡು ವ್ಯಸನ ಹಾಗೂ ಮೂರು ಹುಚ್ಚು, ಈ ಮೂರು ಮೆಟ್ಟಿಲುಗಳಿರ್ತವೆ ಎಂದು ಅವರು ಧ್ಯಾನದ ಬಗ್ಗೆ ಹೇಳಿರುತ್ತಾರೆ. ಮಗ ಧ್ಯಾನಾಸಿ ಖೇವ ದೇತಿ ಆಘವೇಚಿ ಭಾವ ತೇವಾ ಕರ್ಮಜಾತ ಸರ್ವ ದೂರಿ ಠಾಕೆ ಧ್ಯಾನಕ್ಕೆ ಆಲಿಂಗನ ಕೊಡುವು ಸರ್ವ ಭಾವ ಆಗ ದೂರ ಉಳಿಯುವು ಸರ್ವ ಕರ್ಮ ಸಮುದಾಯ. ಎಲ್ಲ ಕರ್ಮಗಳು ನಿಂತು ಹೋಗುತ್ತವೆ ಹಾಗೂ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಮನುಷ್ಯನ ನಿಜವಾದ ಪ್ರಗತಿ ಏನಾದರೂ ಇದ್ದರೆ ಅದು ಕರ್ಮವು ಧ್ಯಾನದಲ್ಲಿ ಕಳಚಿ ಹೋಗಬೇಕು, ಇದರಲ್ಲೇ ಪ್ರಗತಿ ಇರುತ್ತದೆ. ದೊಡ್ಡ ದೊಡ್ಡ ಯಾವ ವಿಚಾರವಂತರಿರುತ್ತಾರೋ ಅವರ ಕೊನೆಗೆ ಧ್ಯಾನದಲ್ಲಿ ಲೀನರಾಗಿ ಹೋಗುತ್ತಾರೆ. ಅವರು ಧ್ಯಾನದಲ್ಲಿ ಲೀನರಾಗಿ ಹೋದ ಮೇಲೆ ಧ್ಯಾನದಿಂದ ಹೊರಗೆ ಬಂದರೆಂದರೆ ಅವರ ಕೈಯಿಂದ ಕರ್ಮ ಆದರೆ ಆಯಿತು, ಇಲ್ಲದಿದ್ದರೆ ಇಲ್ಲ. ಒಬ್ಬ ಬಹಳ ದೊಡ್ಡ ಅಮೆರಿಕನ್ ಕವಿಯಾಗಿ ಹೋದನು, ಅವನ ಹೆಸರು ವಾಲ್ಟ್ ವಿಟ್ಮನ್ ಎಂದು ಆಯಿತು. ಅವನು ಕಳೆದ ಶತಮಾನದ ಕೊನೆ ಕೊನೆಗೆ ಆಗಿ ಹೋದನು. ಇತ್ತೀಚಿನ ಕರ್ಮ ಎಷ್ಟೊಂದು ಬೆಳೆದಿರುತ್ತದೆ ಎಂದರೆ ಕೇಳದೇ ಬೇಡ. ಕರ್ಮ ಕರ್ಮ ಎಷ್ಟೊಂದು ಅಂದರೆ ಎಷ್ಟೊಂದು ಕರ್ಮ, ಆ ಕರ್ಮಕ್ಕೇನಾದರೂ ಮರ್ಯಾದೆ ಇರುತ್ತದೆ? ಅವರು ಕೊನೆಯವರೆಗೆ ಕರ್ಮ ಮಾಡುತ್ತಲೇ ಇರುತ್ತಾರೆ. ಆಗ ಅವನಿಗೆ ಆ ಕರ್ಮದ ಬಗ್ಗೆ ಬೇಸರ ಬರುತ್ತದೆ. ಧರಪಡಿಸಿ ಧರಪಡಿಸಿ ಕೊನೆಗೆ ಬೇಸರ ಪಡುತ್ತಾರೆ. ಅವನು ಅಂದರೆ ಆ ಕವಿ ಒಂದು ಕೆರೆಯ ದಂಡೆ ಮೇಲೆ ಕುಳಿತಾಗ ಎರಡು ಎಮ್ಮೆಗಳು ಮೆಲುಕು ಹಾಕುತ್ತಾ ಮಲಗಿದ್ದವು. ಆಗ ಇವನು ಅವುಗಳನ್ನು ನೋಡಿ ಇವೆರಡೂ ಎಷ್ಟು ಸುಖವಾಗಿರುತ್ತವೆ ಅಲ್ಲ ಅಂದನು. ಎಷ್ಟೊಂದು ಶಾಂತವಾಗಿ ಸ್ವಸ್ಥವಾಗಿ ಮಲಗಿರುತ್ತವೆ ಅಂದನು. ಅವುಗಳಿಗೇನಾದರೂ ಓಡಾಟ ಧಡಪಡ ಇರುತ್ತದೆಯೇ? ಅದರಂತೆ ನಾಮದ ನಂತರ ಕರ್ಮವು ತಾನಾಗಿಯೇ ಶಾಂತವಾಗುತ್ತಾ ಹೋಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಅವನಿಗೆ ಧ್ಯಾನದಿಂದ ಕರ್ಮದ ಪ್ರೇರಣೆಯೇ ಇಲ್ಲದಂತಾಗಿ ಹೋಗುತ್ತದೆ. ಕರ್ಮಜಾತ ಸರ್ವ ದೂರಿ ಠಾಕೆ ಮಹಾರಾಜ ಬಗ್ಗೆ ಇದು ಮಾಡ್ತಾರೆ ಏನು ಅಂತ, ಹೆತ್ತಿ ಮಕ್ಕಳನ್ನು ಸಂರಕ್ಷಣೆ ಮಾಡಲಿಲ್ಲ, ಪ್ರಪಂಚದ ಕಡೆ ಲಕ್ಷ್ಯ ಕೊಡಲಿಲ್ಲ ಅನ್ನುವಂತ ತಕರಾರು ಅವ್ರ ಬಗ್ಗೆ. ಆದ್ರೆ ಮಜಾ ಏನು ಅಂದ್ರೆ ಒಳಗಿಂದ ಕರ್ಮದ ಪ್ರವೃತ್ತಿನೇ ಇಲ್ಲ, ಒಳಗಿನಿಂದ ಕರ್ಮದೇನದ ಪ್ರವೃತ್ತಿನೇ ಇಲ್ಲ. ಅಷ್ಟೊಂದೇನದಂದ್ರೆ ಕರ್ಮ ಅನ್ನುವಂತಹದ್ದು ಅವ್ರ ಅಂತಕಣದಾಗಿಂದ ಹೋಗಿಬಿಟ್ಟಿರುತ್ತ. ನಾವು ಪಾಠಶಾಲದಾಗಿದ್ದಾಗ ರಾತ್ರಿ ಮಲ್ಕೊಳ್ಳ ಮುಂದೆ ಒಂದು ಇದು ಇರ್ತಿತ್ತು, ಒಂದೇನು ಅಂದ್ರೆ ಒಂದು ಒಂದು ಪ್ರಸಂಗ ಹಿಂಗಿರ್ತಿತ್ತಲ್ಲ ಏನು ಅಂದ್ರೆ ಕಲಿಗೆ ಮಲ್ಕೊಳ್ಳೋರು ಲೈಟ್ ಆರಿಸ್ಬೇಕು ಅಂತ ಹಿಂಗಿರ್ತಿತ್ತು. ಈಗ ಹಾಸಿ ಒಂದ್ ಕಡೆ ಇರ್ತಿತ್ತು, ಲೈಟ್ ಇಲ್ಲ ಭಾಗದಾಗ ಇರ್ತಿತ್ತು ಸ್ವಿಚ್. ಕಲಿಗೆ ಮಲ್ಕೊಳ್ಳೋರು ಲೈಟ್ ಆರಿಸುವ ಸ್ವಿಚ್ ಹಾಕ್ಲಿಕ್ಕೆ ಹೋಗಬಾರದು ಅನ್ನೋದ್ರಿಂದ ಲುಕುಡುಗು ಮಲ್ಕೊಂಡು ಬಿಡ್ತಿದ್ದಲ್ಲ ಅದನ್ನ. ಎಲ್ಲಿ ನಮ್ದು ನಾವು ಸ್ವಿಚ್ ಬಂದು ಆಫ್ ಮಾಡ್ಲಿಕ್ಕೆ ಹೋಗಬೇಕಾಗಿ ಬರ್ತದೋ ಅಂತ ವೇಳಾಪಾಗ ಒಬ್ರಿಗಿಂತ ಒಬ್ರು ಮುಂಚೆ ಮುಸುಕಾಯಿ ಕೊಡುದು. ಕಲಿಯಕ್ಕೆ ಯಾರಿಲ್ಲ ಅವರು ಸ್ವಿಚ್ ಆರಿಸಿದ್ರೆ. ಇಷ್ಟೊಂದು ಕರ್ಮದಲ್ಲಿ ಪ್ರವೃತ್ತಿ ಇಲ್ಲೇ ಇರ್ತಕ್ಕದ್ದು, ಒಳಗಿನಿಂದ ಪ್ರವೃತ್ತಿ ಸ್ವಿಚ್ ಆರಿಸೋ ಪ್ರವೃತ್ತಿನೇ ಇಲ್ಲ. ಇವ್ರ ಮಾವ ಮಕ್ಕಳು ಹಂಗೆ ಹಸಾದಿ ಅಂದ್ರೆ ಸುಮ್ಮನೆ ಜಪ ಮಾಡ್ಕೋ ಕೂತಿದ್ರು ಅವ್ರು ಮನೆಯ ಹೆಣ್ಮಕ್ಳೆಲ್ಲ ಹೊರಗೆ ಹೋಗಿರೋರು ಸಂಜೆ ಮುಂದ. ಅವ್ರು ಬಂದರು ಮನೆ ತುಂಬಾ ಮನೆಯ ಕಾಕ್ತಿದ್ದಲ್ಲಿ ಯಾಕೆ ಲೈಟ್ ಹಚ್ಚಿಲ್ಲ ಅಂತ. ಶ್ರೀರಾಮ್ ಶ್ರೀರಾಮ್ ಅಂದ್ಬಿಡೋದು, ಲೈಟ್ ಹಚ್ಚಿಲ್ಲ ಅಂದ್ರೆ ಶ್ರೀರಾಮ್ ಇಲ್ಲ ಅಂತ. ತಾತ್ಪರ್ಯ ಏನಂದ್ರೆ ಒಳಗಿನಿಂದ ಪ್ರೇರಣಾನೇ ಇಲ್ಲ ಅಂತ ಆ ಅವಸ್ಥೆ ಬರ್ಬೇಕು. ಕರ್ಮದ ಪ್ರೇರಣಾನೇ ಇಲ್ಲ ಅಂದಾಗ ಏನ್ ಮಾಡಬಾರ. ಅವನಿಗೆ ಧ್ಯಾನದಲ್ಲಿಂದ ಕರ್ಮದ ಪ್ರೇರಣೆಯೇ ಇಲ್ಲದಂತಾಗಿ ಹೋಗುತ್ತದೆ. ಎದ್ದ ಲೈಟ್ ಹಚ್ಚಬೇಕು ಅನ್ನುವ ಸೈಡ್ ಪ್ರೇರಣಾ ಇಲ್ಲ, ಅಥವಾ ಮುಂದಿಟ್ಟಾರ ಕಪ್ಪು ಬಸಿಗೆ ಮುಂದಿಟ್ಟಾರ ಕೈಗೆ ಚಹಾ ಕುಡಿಬೇಕನ್ನೋ ಪ್ರೇರಣಾನು ಬರಬಾರ. ಯಾಕೆ ಬಂದ ಬಸಿಗಳು ಹಾಕಿ ಬಾಯಿಗೆ ಹತ್ತಿರನ್ನ ನುಂಗೋ ಪ್ರೇರಣಾನು ಇಲ್ಲ ಅನ್ನುವಷ್ಟು ಮಟ್ಟಿಗೆ ಹೋಗುತ್ತದೆ.
ಕರ್ಮಜಾತ ಸರ್ವ ದೂರೀತ ಹೇ ಅಂದಿರುತ್ತಾರೆ. ಕರ್ಮ ಅನ್ನೋದೇನು ಪಿಶಾಚಿದ್ದಂಗೆ, ಕರ್ಮ ತೀರ್ಥ ದುರಾವೇ ಎಂದು ಶ್ರೀ ಜ್ಞಾನೇಶ್ವರ ಮಹಾರಾಜರು ಅಂದಿರುತ್ತಾರೆ. ಅಷ್ಟು ಸರಳ ಶಾಂತ ಆಗುವುದು ಕರ್ಮದ ಒಂದು ಪ್ರೇರಣಾ ಅನ್ನೋದು ಪ್ರವೃತ್ತಿ ಅಷ್ಟು ಶಾಂತ ಆಗುತ್ತೆ, ಸರಳ ಶಾಂತ. ಮನೋನಿ ಯಾವಯಾ ಶಾಂತಿ ಹಾಚಿ ಅನುಕ್ರಮ ಸುಭದ್ರಾಪತಿ ಅಭ್ಯಾಸತಿ ಪ್ರಸ್ತುತಿ ಕರಣೇತ್ರ. ಆದ್ದರಿಂದ ಪಡೆಯಲು ಶಾಂತಿ ಇದೇ ಅನುಕ್ರಮ ಸುಭದ್ರಾಪತಿ ಅಭ್ಯಾಸವನ್ನೇ ಯಥಾರೀತಿ ಮಾಡಬೇಕು. ಶಾಂತಿ ಪ್ರಾಪ್ತವಾಗಲು ಇದೇ ಅನುಕ್ರಮವಾಗಿರುತ್ತದೆ, ಇದಕ್ಕಾಗಿ ಅಭ್ಯಾಸವನ್ನೇ ಮಾಡಬೇಕಾಗುತ್ತದೆ. ನಾನು ಶ್ರೀ ಮಹಾರಾಜರ ಒಂದು ವಿಚಾರ ಹೇಳಿ ಹೇಳುತ್ತೇನೆ. ಅವರು ಅನ್ನುವುದೇನೆಂದರೆ, ಪ್ರತಿಯೊಂದು ಕಾರ್ಯವನ್ನು ಮನಪೂರ್ವಕ ಮಾಡಲು ಕಲಿಯಿರಿ. ನಿಮಗೆ ನಿಜವೆನಿಸಲಿಕ್ಕಿಲ್ಲ, ನೀವು ಊಟಕ್ಕೆ ಕುಳಿತರೆ ಮನಪೂರ್ವಕ ಊಟ ಮಾಡಲಿ, ಹರಟೆ ಹೊಡೆಯಲು ಕುಳಿತರೆ ಮನಪೂರ್ವಕ ಹರಟೆ ಹೊಡೆಯಿರಿ, ನೀವು ಆಟವಾಡುತ್ತಿದ್ದರೆ ಮನಪೂರ್ವಕ ಆಟವಾಡಿರಿ. ನಮ್ಮ ಕರ್ಮಗಳು ಹೇಗೆ ಇರುತ್ತವೆ ಎಂದರೆ, ಅವುಗಳನ್ನು ಹೇಗಾದರೂ ಮಾಡಿಬಿಡುತ್ತೇವೆ. ಅಡುಗೆ ಮಾಡುವುದರಿಂದಲೇ ಮನಪೂರ್ವಕ ಅಡುಗೆ ಮಾಡಿರಿ. ನಮ್ಮ ಕರ್ಮಗಳು ಹೇಗೆ ಇರುತ್ತವೆ? ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ನಮಗೆ ಇದೇ ಮಾರ್ಗವಿರುತ್ತದೆ, ಅದೇನೆಂದರೆ ಅಭ್ಯಾಸ. ಆ ಅಭ್ಯಾಸವು ನಮ್ಮ ಜೀವನದ ಎಲ್ಲ ಅಂಗಗಳನ್ನು ವ್ಯಾಪಿಸಿಕೊಳ್ಳಬೇಕು. ಇದಕ್ಕೆ ಇದೇ ಸಮಗ್ರತೆಯಾಗಿರುತ್ತದೆ. ಆಮೇಲೆ ಅದರದಿಂದಲೇ ಧ್ಯಾನ ಹತ್ತುತ್ತದೆ. ಆ ಧ್ಯಾನ ಹತ್ತ ತೊಡಗಿದ್ದೆಂದರೆ ಕರ್ಮ ನಿಂತು ಬಿಡುತ್ತದೆ. ಕರ್ಮ ನಿಂತ ಮೇಲೆ ಫಲದ ಆಶೆ ಇಲ್ಲ. ಆಮೇಲೆ ಆ ಕರ್ಮ ಶೂನ್ಯದಲ್ಲಿ ಹೋಗಿಬಿಡುತ್ತದೆ. ಇದ ಇಷ್ಟ ವಿಷಯ ಮಹತ್ವಪೂರ್ಣ. ಈಗ ಪ್ರಶ್ನೆ ನಿರ್ಮಾಣವಾಗುವುದೇನೆಂದರೆ, ಹೀಗಿರುವಾಗ ನಾವು ಏನು ಮಾಡಬೇಕು? ಸಿದ್ಧಾಂತವು ಬಹಳಷ್ಟು ಆಯಿತು, ಆದರೆ ಮುಂದೆ ಏನು ಮಾಡಬೇಕು? ನಮ್ಗೆ ಹೆಂಗಾಗ್ತದಂದ್ರೆ, ನಮ್ಗೆ ಎದರೊಳಗೆ ಆಸಕ್ತಿ ಇರ್ತದೋ ಆ ಕರ್ಮ ಮಾಡುವ ಪ್ರವೃತ್ತಿ ಇರ್ತದೆ. ನಮ್ಗೆ ಮಾಡಬೇಕಾಗಿ ಬಂದಿರತಕ್ಕಂತಹ ಕರ್ಮವನ್ನು ಮಾಡುವ ಪ್ರವೃತ್ತಿ ಆಗುವುದಿಲ್ಲ. ಯಾವ ಕರ್ಮ ನಮ್ಮ ಪಾಲಿ ಒದಿ ಬಂದದನೋ, ಸ್ವಕರ್ಮ ಸ್ವಧರ್ಮ ಅನ್ನುವಂಥ ವೃತ್ತಿಯಿಂದ ಅದರೊಳಗೆ ನಾವು ಏನಾಗಬೇಕು ಅಂದ್ರೆ, ನಮ್ಮನ್ನು ನಾವು ಇನ್ವಾಲ್ವ್ ಮಾಡ್ಕೊಳ್ಳಿ, ತೊಡಗಿಸಿಕೊಳ್ಳಿಕ್ಕೆ ಬರಬೇಕು. ನಮ್ಮ ಸ್ವಾಭಾವಿಕವಾಗಿ ಏನು ಮಾಡ್ಬೇಕು ಅನಿಸ್ತದೋ ಅದನ್ನು ಮಾಡುವುದೇನು ಮಹತ್ವದ್ದಲ್ಲ, ಆದರೆ ಏನು ಮಾಡಬೇಕಾಗಿ ಬರ್ತದೋ ಅದನ್ನು ಮಾಡೋದು ಮಹತ್ವದ್ದಿರ್ತದೆ ಅಂತ. ನಮಗೇನಾದ್ರೂ ತಲೆ ಬಂದ್ಕೊಂಡು ಅದನ್ನ ಮಾಡ್ಕೊಂಡು ಕೂತ್ ಬಿಡ್ತೀವಿ, ಆದರೆ ಮಾಡಬೇಕಾಗಿ ಬಂದದ್ದನ್ನು ಮಾಡುವುದರಲ್ಲಿ ಪ್ರವೃತ್ತಿ ಆಗುವುದರ ಮೂಲಕವಾಗಿಯೇ ಆ ಕರ್ಮದೊಳಗಿನ ಪ್ರೇರಣ ಕಡಿಮೆ ಆಗಲಿಕ್ಕೆ. ಮಾಡಬೇಕಾಗಿ ಒದಗಿ ಬಂದದ್ದನ್ನು ಮಾಡ್ಕೋತ ಮಾಡ್ಕೋತ ಮತ್ತೆ ನಿಧಾನವಾಗಿ ಮನಸ್ಸೇನಾಗತ್ತಂದ್ರೆ ಅಂತರ್ಮುಖ ಮನಸ್ಸು ಶಾಂತ ಆಗಿತ್ತು. ಮಾಡಬೇಕಾಗಿ ಬಂದದ್ದನ್ನು ಮಾಡೋದ್ರೊಳಗ ಮನಸ್ಸನ್ನು ಮುರಿಬೇಕಾಗಿ ಬರ್ತದೆ. ಮಾಡಬೇಕು ಅನಿಸಿದ್ದನ್ನು ಮಾಡೋದ್ರೊಳಗ ಮನಸ್ಸಿಗೆ ಹೆಚ್ಚು ನಾವು ಇನ್ನೂ ಪ್ರೋತ್ಸಾಹ ಕೊಟ್ಟಂಗ ಮನಸ್ಸಿಂದ ಏನದ ಅಂದ್ರೆ ಚಂಚಲತೆ ಹೆಚ್ಚಾಗ್ಕೋತ ಹೋಗ್ತದೆ. ಮಾಡಬೇಕಾಗಿ ಬಂದದ್ದನ್ನು ಮಾಡೋದ್ರೊಳಗ ಮನಸ್ಸಿನ ಸ್ಥಿರತಾ ಹೆಚ್ಚಾಗ್ತದೆ. ಮಾಡಬೇಕು ಅನಿಸಿದ್ದನ್ನು ಮಾಡೋದ್ರೊಳಗ ಮನಸ್ಸಿನ ಚಂಚಲತೆ ಹೆಚ್ಚಾಗ್ತದೆ, ಅದರೊಳಗಿಂದ ಪ್ರವೃತ್ತಿ ಆಗ್ತದೆ, ನಿಧಾನವಾಗಿರೋದ್ರಿಂದ ನಿವೃತ್ತಿ ಆಗ್ತದೆ. ಆದ್ದರಿಂದ ಮಾಡಬೇಕಾಗಿ ಬಂದದ್ದನ್ನು ಅಷ್ಟೇ ನಾವು ಮಾಡ್ಕೋತ ಇದ್ರೂ ಬೇಕಾದಷ್ಟು ಸಾಧನೆ. ಆದರೆ ಮುಂದೆ ಏನು ಮಾಡಬೇಕು, ಯಾರಿಗೆ ಮಾಡಬೇಕು ಅನಿಸುತ್ತದೆಯೋ ಅವರಿಗೆ ನಾನು ನಿಮಗೆ ಒಂದು ಸೂಚನೆ ಕೊಡುತ್ತೇನೆ, ಇಲ್ಲದಿದ್ದರೆ ನಡೆದಿರುತ್ತದೆ. ಉತ್ಸವ ಆಗುವುದು, ಹೋಗಿ ಬನ್ನಿರಿ, ಯಾರಾದರೂ ಏನಾದರೂ ಹೇಳುತ್ತಾರೆ, ಜನರು ಹೋಗುತ್ತಾರೆ, ಅದನ್ನು ಏನಾದರೂ ಸಾಧಿಸಬೇಕಲ್ಲವೇ. ಆದ್ದರಿಂದ ಮೊದಲನೇ ಶಕ್ತಿ ಏನೆಂದರೆ, ಈಗ ನಿಮ್ಮ ಗುರುಗಳು ಮುಂದೆ ಇರುತ್ತಾರೆ, ನಿಮ್ಮ ದೇವರು ನಿಮ್ಮ ಮುಂದೆ ಇರುತ್ತಾರೆ. ಈಗ ನೀವು ಸಂಕಲ್ಪ ಮಾಡಿರಿ, ಮುಂದಿನ ವರ್ಷ ಇಲ್ಲಿಗೆ ಬರುವುದರೊಳಗಾಗಿ ಇಷ್ಟು ಜಪ ಮಾಡಿ ಬರುತ್ತೇನೆ. ಅದು ನಿಮ್ಮ ಅನುಕೂಲಕ್ಕೆ ಅನುಸಾರ ಮಾಡಿರಿ. 5,000 ಮಾಡಿರಿ, 10,000 ಮಾಡಿರಿ, 15,000 ಮಾಡಿರಿ. ನಿಮಗೆ ಎಷ್ಟು ಅನುಕೂಲವೆನಿಸುತ್ತೆ ಅಷ್ಟು ಮಾಡಿರಿ, ನಿಮ್ಮ ಸಾಮರ್ಥ್ಯವಿರುವಷ್ಟು ಮಾಡಿರಿ. ಆದರೆ ಅದರಲ್ಲಿ ಧೂರ್ತತನ ಮಾಡಬೇಡಿ. ಈ ಮರಾಠಿಗಳ ದಬಾಡಿ ಅಂತದ ಧೂರ್ತತನ ಅಂದರೆ, ಇಂದು ಜಪ ಮಾಡಲಿಕ್ಕೆ ಆಗಲಿಲ್ಲ, ಆಗದಿದ್ದರೆ ಇಲ್ಲ ನಾಳೆ ಮಾಡೋಣ, ಹೀಗೆ ಮಾಡಬಾರದು. ಪ್ರತಿದಿನದ ಜಪವೂ ಆಗಲೇಬೇಕು. ಇಂಥದ್ದೇನಾದರೂ ನಿಯಮ ಮಾಡಿರಿ. ಆದರೆ ನಮಗೆ ಈ ದಿವಸ ಇಷ್ಟೇ ಜಪ ಮಾಡಬೇಕೆಂದು ಅನ್ನೋದಕ್ಕೆ ಆಗುವುದಿಲ್ಲ. ನೀವು ಮಾಡದೇ ಇರುವುದಕ್ಕೆ ಕಾರಣ ಹೇಳುವುದೇನೆಂದರೆ, ಪ್ರಪಂಚದಲ್ಲಿ ಎಷ್ಟೊಂದು ಕಿರಿಕಿರಿ ಇರುತ್ತದೆ, ನಾವು ಜಪ ಮಾಡದಿದ್ದರೂ ಆ ಕಿರಿಕಿರಿ ಇದ್ದೇ ಇರುತ್ತದೆ. ಅಥವಾ ಪ್ರಪಂಚದಲ್ಲಿ ನಿಮಗೆ ಸಮಯ ಸಿಗುವುದಿಲ್ಲವೆಂದು ಅನಿಸುವುದೇ,
ಮನೆ ಮನೆಯಲ್ಲಿಯೇ ಇರುವ ಗೃಹಿಣಿಯಾಗಿರಲಿ 24 ಗಂಟೆ ಕೆಲಸ ಮಾಡುತ್ತಿರುತ್ತಾಳೆ. ಹಾಲಿನವನು ಬಂದನು, ಕೆಲಸದವಳು ಬಂದಳು, ಅಂಥವನು ಬಂದನು, ಇಂಥವನು ಹೋದನು. ಶ್ರೀ ಮಹಾರಾಜರದು ಸುಂದರ ಪ್ರಸಂಗವಿರುತ್ತದೆ. ನೀವು ಆ ಪ್ರಸಂಗವನ್ನು ಓದಿರಬಹುದು. ಆ ಮನುಷ್ಯನು ಬಹಳಷ್ಟು ಸಮಾಜ ಕಾರ್ಯ ಮಾಡುತ್ತಿದ್ದನು. ಶ್ರೀ ಮಹಾರಾಜರು ಒಮ್ಮೆ ಅವನಿಗೆ ಪ್ರತಿದಿವಸ ಸ್ವಲ್ಪಾದರೂ ಜಪ ಮಾಡುತ್ತಾ ಹೋಗು ಅಂದರು. ಆಗ ಅವನು, ನನಗೆ ಸಮಯ ಬೇಕಿದೆ, ನಾನು ಯಾವಾಗಲೂ ಜನರ ಕಾರ್ಯದಲ್ಲಿ ತೊಡಗಿರುತ್ತೇನೆ ಅಂದನು. ಅದಕ್ಕೆ ಶ್ರೀ ಮಹಾರಾಜರು, ನೀನು ಸ್ನಾನ ಮಾಡಿ ಹೋಗ್ತಲ್ಲ ನನಗಿಂತ ಹೋಗಿ. ನೀನು ಸ್ನಾನ ಮಾಡಿ ತೋರಬಿಟ್ಟು ಒಂದು ಟೈಪಿಂಗ್ ಮಿಸ್ಟೇಕ್ ಇಷ್ಟು ವಿಚಿತ್ರ ಆಗಿರ್ತಾವಲ್ಲ, ಪಬ್ಲಿಕ್ ನಾವು ಓದುವಂಗೆ ಇರುತ್ತೆ. ನೀನು ಸ್ನಾನ ಮಾಡಿ ಧೋತರ ಉಟ್ಟುಕೊಳ್ಳುವಾಗ ಸಮಾಜದ ಯಾವ ಕಾರ್ಯ ಮಾಡುತ್ತಿರುತ್ತೀ ಎಂದು ಕೇಳಿದರು. ಸತ್ಪುರುಷರು ಅತ್ಯಂತ ವಿಲಕ್ಷಣವಾಗಿರುತ್ತಾರೆ. ವರ್ತಾರನ ಶಬ್ದದ ಮರಾಠಿಯೊಳಗೆ ಸತ್ಪುರುಷರು ಅತ್ಯಂತ ಸತ್ಪುರುಷ ವಸ್ತಾರ ಸ್ಥಾನ. ಆದ್ದರಿಂದ ಅವರು ಕುಸ್ತಿ ಕಲಿಸೋರಿಗೆ ವಸ್ತಾರಂತ, ಕುಸ್ತಿ ಆಡ್ಲಿಕ್ಕೆ ಕಲಿಸೋರಿಗೆ ವಸ್ತಾರಂತ. ಅವರಿಗೆ ಡಾಕ್ ಬೇಚ್ ಎಲ್ಲ ಗೊತ್ತಿರ್ತಾವೆ ಅಂತ. ಸತ್ಪುರುಷರಿಗೆ ಎಲ್ಲ ಏನು ಅಂದ್ರೆ ಈ ಪ್ರಪಂಚದ್ದು ಎಲ್ಲ ಡಾವ್ ಪೇಚ್ ಗೊತ್ತಿರ್ತಾವ್ರಿ. ಯಾವ ಮನುಷ್ಯ ಯಾವ ಡಾವ್ ಪೇಚ್ನ ಫೇಲ್ ಆಗತ್ತೆ ಅನ್ನೋದು ಗೊತ್ತಿರ್ತದೆ. ಆದ್ರಿಂದ ಅವ್ರು ಇಂಥ ಸಮಾಜದಲ್ಲಿ ಉಳಿದುಕೊಂಡಿರ್ತಾರೆ. ಎಲ್ಲರೂ ಕೊಂಡ ಉಳ್ಕೊಂಡಾರಂತ ಅವರು. ಅವ್ರು ಎಲ್ಲಾದ್ರೂ ಡಾವ್ ಪೇಚ್ ಗೊತ್ತಿರ್ತಾರಂತ ನನಗೆ ಬರೀ ಬಗ್ಗೆ ಏನ್ ತೊಗೊಂಡ್ಬಿಡ್ಬೋದಿಲ್ಲ. ಆಗ ಅವನು, ಆಗ ನಾನು ಯಾವುದೂ ಕೆಲಸ ಮಾಡುವುದಿಲ್ಲ. ಆಗವನು ನಾನು ಸ್ನಾನ ಮಾಡುವಾಗ ಯಾವುದೂ ಕೆಲಸ ಮಾಡುವುದಿಲ್ಲ, ನನಗೆ ಸಮಯ ಇರುತ್ತದೆ ಅಂದನು. ಅದಕ್ಕೆ ಶ್ರೀ ಮಹಾರಾಜರು, ನೀವು ಸ್ನಾನ ಮಾಡತೊಡಗಿರೋಡನೆ ಅಂದರೆ ಮೊದಲನೇ ತಂಬಿಗೆ ನೀರು ಮೈ ಮೇಲೆ ಹಾಕಿಕೊಳ್ಳತೊಡಗಿರೋಡನೆ ವಿಷ್ಣು ಸಹಸ್ರನಾಮವನ್ನು ಪ್ರಾರಂಭಿಸಿರಿ. ಅದು ಮುಗಿಯಲು 15-20 ನಿಮಿಷ ಬೇಕಾಗುತ್ತದೆ. ಧೋತರ ಉಟ್ಟುಕೊಳ್ಳುವವರಿಗೆ ಇಷ್ಟ ಬಂದದ್ದು, ಧೋತರ ಉಟ್ಟುಕೊಳ್ಳುವವರಿಗೆ ಅದು ಪೂರ್ಣವಾಗುತ್ತದೆ. ಆ ಮನುಷ್ಯನು ಪ್ರಾಮಾಣಿಕವಾಗಿದ್ದನು. ಅವನು ಅದನ್ನು ಪ್ರಾರಂಭಿಸಿದನು. ಕೆಲವು ದಿನಗಳಲ್ಲಿ ಅವನಿಗೆ ಅದರ ರೂಢಿ ಆಯಿತು. ಮುಂದೆ ಎಷ್ಟೋ ದಿನಗಳಲ್ಲಿ ಅವನಿಗೆ ಎಷ್ಟೋ ದಿನಗಳ ಮೇಲೆ ಅವನಿಗೆ ತನಿಶೂಲಿ ಪ್ರಾರಂಭವಾಯಿತು. ಬರಬರ್ತದ್ದು ಬಹಳ ಹೆಚ್ಚಾಯಿತು. ಡಾಕ್ಟರ್ ಕೂಡ ಕೈ ಬಿಟ್ಟರು. ಈಗ ಅದಕ್ಕಾಗಿ ಬೇರೆ ಉಪಾಯವೇ ಇರಲಿಲ್ಲ. ಅವನು ಅರ್ಧಮರ್ಧ ಎಚ್ಚರ ತಪ್ಪಿ ಬಿದ್ದುಕೊಂಡಿದ್ದನು. ಆಗ ದಾರಿಯಲ್ಲಿ ಹೊರಗೆ ಒಬ್ಬ ಜಡಿ ಬೂಟಿ ಮಾರುವವನು ಬರ್ತಿದ್ದನು. ಸಾಲಂ ಮಿಶ್ರಿ ಸಫೇದ್ ಮಿಶ್ರಿ ಅನ್ನುತ್ತಾ ಹೊರಟಿರುತ್ತಾರಲ್ಲವೇ ಅನ್ನುತ್ತಾ ಹೊರಟಿದ್ದನು. ಅವನನ್ನು ಸಾಲಂ ಮಿಶ್ರಿ ಸಫೇದ ಮಿಶ್ರಿ ಅಂತ ಹೊರಟಿರುತ್ತಾರಲ್ಲವೇ ಅಂಥವನು ಹೊರಟಿದ್ದನು. ಅವನನ್ನು ಒಳಗೆ ಕರೆದರು. ಹಾಗೂ ಅವನಿಗೆ ರೋಗಿ ಎಲ್ಲ ಲಕ್ಷಣ ಹೇಳಿದರು. ಅದಕ್ಕೆ ಅವನು, ನನ್ನ ಹತ್ತಿರ ಒಂದು ಬೇರು ಇರುತ್ತದೆ, ಅದನ್ನು ತೆಗೆದು ಒಂದು ಬಕೆಟ್ ನೀರಿನಲ್ಲಿ ಕಲಿಸಿ ಆ ನೀರನ್ನು ಅವನ ತಲೆಯ ಮೇಲೆ ಹಾಕಿರಿ ಅಂದನು. ಆಗ ಮನೆಯ ಜನರು ಹಾಗೆ ಆಗಲಿ ಅನ್ನು ಹಾಕುತ್ತೇವೆ ಅಂದರು. ಏಕೆಂದರೆ ಉಳಿದೆಲ್ಲ ಉಪಾಯಗಳು ಮುಗಿದಿರುತ್ತವೆ, ಇದರಿಂದ ಗುಣವಾದರೂ ಉತ್ತಮ ಆಗುತ್ತದೆ ಎಂದು ಅನ್ನುತ್ತಾ ಆ ಬೇರನ್ನು ನೀರಿನಲ್ಲಿ ತೆಗೆದು ಒಂದು ಬಕೆಟ್ ಬಿಸಿನೀರಿನಲ್ಲಿ ಹಾಕಿದರು. ಆ ಮನುಷ್ಯನನ್ನು ಬಚ್ಚಲದಲ್ಲಿ ಕೂಡಿಸಿ ಆ ಔಷಧದ ನೀರನ್ನು ತಲೆ ಮೇಲೆ ಸುರಿಯತೊಡಗಿದರು. ಆಗ ಮೊದಲನೇ ತಂಬಿಗೆ ನೀರು ಹಾಕಿರುವ ಅವನು ವಿಶ್ವಂ ವಿಷ್ಣು ಷಟ್ಕಾರು
ಎಂದು ವಿಷ್ಣು ಸಹಸ್ರನಾಮ ಹೇಳತೊಡಗಿದನು. ಅದನ್ನು ಸಂಪೂರ್ಣ ಹೇಳಿ ಕಣ್ಣು ತೆರೆದು ಎಲ್ಲರಿಗೂ ನಮಸ್ಕಾರ ಮಾಡಿ ಶ್ರೀ ಮಹಾರಾಜನನ್ನು ಕರೆದುಕೊಂಡು ಹೊರಟಿರುತ್ತಾಳೆ ಎಂದು ಹೇಳಿ ಕಣ್ಣು ಮುಚ್ಚಿ ದೇಹ ಬಿಟ್ಟನು. ತಾತ್ಪರ್ಯವೇನೆಂದರೆ ನಿಜವಾಗಿಯೂ ಅಭ್ಯಾಸವೆಂದರೆ ಹೇಗೆ ಇರುತ್ತದೆ ನೋಡಿ, ಸಮಯ ಹೇಗೆ ಸಿಗುವುದಿಲ್ಲ, ನಮಗೆಲ್ಲರಿಗೂ ವೇಳೆ ಸಿಗುತ್ತದೆ, ಆದರೆ ಎತ್ತಕ್ಕಾಗಿ ಸಿಗುತ್ತದೆ ಅಂದರೆ ಸುಮ್ಮನೆ ಜನರ ಉಪದ್ವೇಗ ಮಾಡಲು ಸಮಯ ಸಿಗುತ್ತದೆ, ಆದರೆ ಭಗವಂತನ ನಾಮಸ್ಮರಣೆ ಮಾಡಲು ವೇಳೆ ಸಿಗುವುದಿಲ್ಲ. ಇಫ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಮಾಡಬೇಕೆನ್ನುವನಿಗೆ ಸಮಯ ಸಿಕ್ಕೇ ಸಿಗುತ್ತದೆ. ಎಷ್ಟು ಜಪ ಮಾಡಬೇಕೆಂಬುದನ್ನು ನೀವೇ ನಿರ್ಧರಿಸಿರಿ, ಅದಕ್ಕಾಗಿ ನಿಯಮ ಹಾಕಲು ಬರುವುದಿಲ್ಲ. ಏಕೆಂದರೆ ನಿಮ್ಮ ಪ್ರಕೃತಿ, ನಿಮ್ಮ ಮನೆಯಲ್ಲಿ ಜನರ ಸಹಕಾರ, ನಿಮ್ಮ ಉಪಾಧಿ, ಇದೆಲ್ಲವನ್ನು ನಿಮ್ಮ ಸಮಯವು ಇದೆಲ್ಲವನ್ನು ನಿಮ್ಮ ಉಪಾಧಿ ನಿಮ್ಮ ಸಮಯ ಇದೆಲ್ಲವನ್ನು ಅವಲಂಬಿಸುತ್ತದೆ. ನಾನು ಅನ್ನುವುದೇನೆಂದರೆ ನೀವು ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 100,000 ಜಪ ಮಾಡಲು ಯಾವುದೇ ತೊಂದರೆ ಇಲ್ಲ. ಒಂದು ವರ್ಷಕ್ಕೆ 100,000 ದಿವಸಕ್ಕೆ 3 ಮಾಲಿ ಜಪ ಮಾಡಿ ಅಂತ ಇದು. ಇದು ಮೊದಲನೇ ಸಂಗತಿ ಆಗಿರ್ತದೆ. ದಿವಸಕ್ಕೆ 3 ಮಾಲಿ ಮಾಡಿದ್ರೆ ತಿಂಗಳಿಗೆ 9,000 ಅಂತ 12×108, ವರ್ಷಕ್ಕೆ 100,008,000. ಬರೀ ದಿವಸಕ್ಕೆ 3 ಮಾಲಿ ಜಪ ಶುರು ಮಾಡಿ ಅಂತ ಇದು. ಇದು ಮೊದಲನೇ ಸಂಗತಿ ಆಗಿರ್ತೀನಿ. ಎರಡನೇ ಸಂಗತಿ ಅಂದರೆ ಶಕ್ಯವಾದಷ್ಟು ಮಟ್ಟಿಗೆ ಜಪದ ಸಮಯ ಕಾಯ್ದುಕೊಳ್ಳಿ. ಏಕೆಂದರೆ ನನ್ನ ಮನಸ್ಸು ಹಾಗೂ ಶರೀರ ಇವು ರೂಢಿಗೆ ಹೊಂದಿಕೊಂಡಿರುತ್ತವೆ. ಅರ್ಥಾತ್ ಲಾಚಾರವಾಗಿರುತ್ತವೆ. ಜನರು ಆದತ್ಸೆ ಲಾಚಾರ ಹೇ ಅನ್ನುತ್ತಾರಲ್ಲವೇ, ಹ್ಯಾಬಿಟ್ ಈಸ್ ದಿ ಸೆಕೆಂಡ್ ನೇಚರ್ ಎಂದು ಮಾನವಶಾಸ್ತ್ರ ಹೇಳುತ್ತದೆ. ಮ್ಯಾನ್ ಈಸ್ ಎ ಬಂಡಲ್ ಆಫ್ ಹ್ಯಾಬಿಟ್ಸ್. ನಮ್ಮ ರೂಢಿಗಳಲ್ಲಿ ಸ್ಥಾನವನ್ನು ಕಾಯ್ದುಕೊಳ್ಳಲಿಕ್ಕಾಗುವುದಿಲ್ಲ. ಆದರೆ ಸಮಯವನ್ನು ಕಾಯ್ದುಕೊಳ್ಳಿ, ನಮ್ಮ ರೂಢಿಗಳಲ್ಲಿ ಸ್ಥಾನವನ್ನು ಕಾಯ್ದುಕೊಳ್ಳಲಿಕ್ಕಾಗುವುದಿಲ್ಲ. ಜಾಗೆಯನ್ನು ಆದರೆ ಸಮಯವನ್ನು ಕಾಯ್ದುಕೊಂಡರೆ ಮನುಷ್ಯರಿಗೆ ಅದನ್ನು ಬಹಳ ಪರಿಣಾಮವಾಗುತ್ತದೆ. ಸಾಧನೆಯ ಸಮಯವಾಯಿತೆಂದರೆ ಮನುಷ್ಯನಿಗೆ ಅದರ ಹೊರತು ಸ್ವಚ್ಛತೆ ಎನಿಸುವುದಿಲ್ಲ. ಬೆಳಿಗ್ಗೆ 9 ಗಂಟೆಗೆ ಊಟ ಮಾಡಿ 30 ವರ್ಷ ನೌಕರಿ ಮಾಡಿ ಆಮೇಲೆ ನಿವೃತ್ತರಾದ ಮೇಲೆಯೂ 9 ಗಂಟೆಗೆ ಹಸಿವೆಯಾಗಿದೆ ಎಂದು ಅಡುಗೆ ಮನೆಯಲ್ಲಿ ಒಳಗೆ ಹೊರಗೆ ಅಡ್ಡಾಡುತ್ತಿರುತ್ತಾರೆ. ಆಗ ಹೆಂಡತಿ ಇದೆಂಥ ಪೀಡೆ ಗಂಟು ಬಿದ್ದಿರುತ್ತದೆ, ಸುಮ್ಮನೆ ಸುಮ್ಮನೆ ಆಫೀಸ್ಗೆ ಹೋಗುತ್ತಿದ್ದರೆ ಒಳ್ಳೆಯದಿತ್ತು ಅನ್ನುತ್ತಾಳೆ. ಆದರೆ ಪಾಪ ಅವನಾದರೂ ಏನು ಮಾಡಿ ಅನ್ನು, ಅವನಿಗೆ 9 ಗಂಟೆಗೆ ಊಟದ ರೂಢಿ ಆಗಿರುತ್ತದೆ. ಆದ್ದರಿಂದ ಶಕ್ತಿವಿದ್ದಷ್ಟು ಮಟ್ಟಿಗೆ ಸಾಧನೆಯ ಸಮಯ ಕಾಯ್ದುಕೊಳ್ಳಬೇಕು. ನಿಮಗೆ ಅನುಕೂಲವಾಗುವ ಯಾವುದಾದ್ರೂ ಸಮಯವನ್ನು ಆರಿಸಿಕೊಳ್ಳಿರಿ. ಇನ್ನು ಮೂರನೇ ಸಂಗತಿ ಏನೆಂದರೆ ಮಾಡಬೇಕಾದದ್ದನ್ನು ಮನಃಪೂರ್ವಕ ಮಾಡಬೇಕು, ಅತ್ಯಂತ ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು. ರಾತ್ರಿ 8 ಗಂಟೆಗೆ ನಿಮ್ಮ ಜಪದ ಸಮಯ ನಿಶ್ಚಿತವಾಗಿರುತ್ತದೆ ತಿಳಿಯಿರಿ. ಆದರೆ ಆ ಸಮಯದಲ್ಲಿ ನಿದ್ರೆ ಬಂದರೆ ಮಲಗಿಕೊಳ್ಳಬೇಕು ಮತ್ತೆ ಎಚ್ಚರವಾಗದಲ್ಲಿ ಏಳಬೇಕು. ಬೇಕಾದಲ್ಲಿಕೊಂಡು ಜಪ ಮಾಡಬೇಕು, ಆಮೇಲೆ ಮತ್ತೆ ಮಲಗಿಕೊಳ್ಳಬೇಕು, ಮತ್ತೆ ಮಧ್ಯದಲ್ಲಿ ಏಳಬೇಕು, ಜಪ ಮಾಡಬೇಕು ಹಾಗೂ ಮತ್ತೆ ಮಲಗಬೇಕು. ಜಪದ ಸಮಯವನ್ನು ಅಲ್ಲಗಳೆಯಬಾರದು. ಆ ಜಪವು ಇನ್ನೊಬ್ಬರಿಗಾಗಿ ಇರುವುದರಿಂದ ಅದು ನಮಗಾಗಿಯೇ ಇರುತ್ತದೆ. ಆದ್ದರಿಂದ ನಾವು ಈ ದೃಷ್ಟಿ ಇಟ್ಟುಕೊಂಡು ಜಪ ಮಾಡಿದರೆ ಹಾಗೂ ಈ 3 ಸಂಗತಿಗಳು ನಾವು ನಿಜವಾಗಿಯೂ ಕಾಯ್ದುಕೊಂಡರೆ ಮುಂದಿನ ವರ್ಷ ನಮ್ಮದು ಭೇಟಿಯಾಡದೆ ಆಗ ನೀವೇ ಅನ್ನುವುದೇನೆಂದರೆ ಇನ್ನು ಮೇಲೆ ನಿಮ್ಮ ಪ್ರವಚನ ನನಗೆ ಸಾಕು, ನೀವು ಹೀಗೆ ಅನ್ನಬೇಕೆಂಬುದು ನನ್ನ ಅಪೇಕ್ಷೆಯಾಗಿರುತ್ತದೆ. ನಾನು ನಿಮಗೆ ಏನೆಂದು ಹೇಳಲಿ, ನಾನು ಮತ್ತೆ ಮತ್ತೆ ಅದೇ ಸಂಗತಿಯನ್ನು ಹೇಳುತ್ತೇನೆ. ಹೇಗಿರುವುದೆಂದರೆ ಸರ್ಕಸ್ನಲ್ಲಿ ಜೋಕಾಲಿಯ ಮೇಲೆ ದಿಗಿಲಾಡುತ್ತಿರುತ್ತಾರೆ, ಆದ್ರೆ ಅದಕ್ಕೇನಾದರೂ ಸೀಮೆ ಇರುತ್ತದೆ. ಅದರಂತೆ ಈ ಪ್ರವಚನಗಳ ಗುಣದಾಷ್ಟವಿರುತ್ತದೆ, ಇವರಿಗೂ ಸೀಮೆ ಇರುತ್ತದೆ ಅಲ್ಲವೇ. ನೀವು ಅನ್ನಬಹುದೇನೆಂದರೆ ನಾವು ನಮ್ಮದೆಲ್ಲವನ್ನು ಕೇಳಿರುತ್ತೇವೆ, ನೋಡಿರುತ್ತೇವೆ, ನೀವು ಪುಕ್ಕಡೆಯಾಗಿ ನೋಡುತ್ತೀರಿ, ಅದು ಹೋಗಲಿ ಬಿಡ್ರಿ. ಆದ್ದರಿಂದ ಮತ್ತೊಮ್ಮೆ ನೋಡಲು ಅಡ್ಡಿ ಇಲ್ಲ.
ನಾನಾದರೂ ನಿಮಗೆ ಎಷ್ಟೆಂದು ಹೇಳಲಿ, ಈಗ ಇನ್ನು ಸಾಕು. ನೀವು ಕೇಳಿದ್ದನ್ನು ಆಚರಣೆಯಲ್ಲಿ ತರಬೇಕು. ನೀವು ಅದನ್ನು ಆಚರಣೆಯಲ್ಲಿ ತಂದರೆ ನೀವು ನಾವು ಬಿಡುವುದಿಲ್ಲವೆಂದು ನನಗೆ ವಿಶ್ವಾಸವಿರುತ್ತದೆ. ಭಗವಂತನೇ ನಮ್ಮ ಮೇಲೆ ಸಂತುಷ್ಟನಾಗಿ ನಮ್ಮ ಕೆಲಸ ಮಾಡಿಕೊಡುತ್ತಾನೆಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿರಿ. ಈಗ ನಾವು ಇಂದಿನಿಂದಲೇ ಶ್ರೀ ಮಹಾರಾಜರ ಮುಂದೆ ನಾಮಸ್ಮರಣೆ ಮಾಡುತ್ತೇವೆಂದು ಒಪ್ಪಿಕೊಂಡು ನಾಮಸ್ಮರಣೆ ಪ್ರಾರಂಭಿಸೋಣ. ಜಾನಕಿ ದೀವನ ಸ್ಮರಣ ಜಯ ಜಯ ರಾಮ. ಶ್ರೀ ಮಹಾರಾಜರ ಅನುಗ್ರಹದಿಂದ ಕಳೆದ 2 ತಿಂಗಳುಗಳಿಂದ ಈ ಸತ್ಸಂಗದ ದಿವ್ಯವಾಗಿರ್ತಕ್ಕಂಥ ವಿಚಾರವನ್ನು ಶ್ರವಣ ಮಾಡತಕ್ಕಂಥ ಭಾಗ್ಯವನ್ನು ಪ್ರಾಪ್ತ ಆಗಿದ್ದನ್ನು ಇದು ನಿಜವಾಗಿಯೂ ಏನಾದ್ರೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಸಮಯ, ಪ್ರಸಂಗ, ಪರಿಸ್ಥಿತಿ ಮತ್ತು ಅವಕಾಶ ಅಂತ ತಿಳ್ಕೊಂಡು ನಾವು ಹೇಳಬೇಕು. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ನಮಗೆ ಅಂಥ ಒಂದು ಅವಕಾಶವನ್ನ ಅನುಗ್ರಹಿಸಿ ನಮ್ಮೆಲ್ಲರನ್ನು ಆ ಒಂದು ಚಿಂತನೆಯಲ್ಲಿ ಆ ದಿಶೆಯಲ್ಲಿ ಮುಂದುವರಲಿಕ್ಕೆ ಒಂದು ಪ್ರೇರಣೆಯನ್ನು ಮಾಡಿರ್ತಕ್ಕಂಥ ಸದ್ಗುರುಗಳ ಚರಣಾರವಿಂದಗಳನ್ನು ನಾವೆಲ್ಲರೂ ನಮಸ್ಕಾರ ಮಾಡಿ ಅರ್ಥಾತ್ ಏನು ಅಂದ್ರೆ ಇವತ್ತು ಈ ಒಂದು ಜ್ಞಾನೇಶ್ವರಿ ಯಾವ ಒಂದು ದೃಷ್ಟಿ ಭಾವದಿಂದ ಯಾವ ಒಂದು ಪದ್ಧತಿಯಲ್ಲಿ ನಾವು ಶುರು ಮಾಡಿದ್ವಿ ಆ ಪದ್ಧತಿಗೆ ಅನುಸಾರವಾಗಿ ಓವಿಗಳ ವಿವೇಚನೆ ಮತ್ತು ಪ್ರವಚನಗಳ ಶ್ರವಣ ಇವೆರಡೂ ಸಹಿತ ವಾಚನ ಶ್ರವಣ ಇವೆರಡೂ ಅತ್ಯಂತ ಸಮಾಧಾನಪೂರ್ಣವಾಗಿ ಅತ್ಯಂತ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಇವೆರಡೂ ಏನಾಯಿತು ಅಂದ್ರೆ ಸೇವೆ ಸಂಪನ್ನವಾಯಿತು. ಆ ಒಂದು ಸದ್ಗುರುಗಳ ಅನುಗ್ರಹದಿಂದ ನಿಜವಾಗಿಯೂ ನಮ್ಗೆಲ್ಲರಿಗೂ ಇದು ಪ್ರಾಪ್ತ ಆಯ್ತು. ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಒಂದು ವರ್ಗಗಳು ನಾನು ಈ ಮೀಡಿಯಾದಲ್ಲಿ ಮೀಡಿಯಾದ ಮೂಲಕ ಕೇಳ್ತಕ್ಕಂಥ ಒಂದು ವಿಷಯವನ್ನು ತಗೊಂಡ ಹೇಳ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ಈ ಒಂದು ಅರ್ಥಾತ್ ಈ ಜಗತ್ತಿನಲ್ಲಿ ಈ ಮೂಲಕವಾಗಿ ಸಹಸ್ರಾರು ಜನರು ಈ ವಿಚಾರಗಳನ್ನು ಶ್ರವಣ ಮಾಡ್ತಾ ಇರುವುದು ನಿಜವಾಗಿಯೂ ಈ ವೈಜ್ಞಾನಿಕ ಸಂಸ್ಕೃತಿಯ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ವರ ಅಂತ ಹೇಳಬೇಕು. ಇದರ ಜೊತೆಗೇನೆ ವೈಜ್ಞಾನಿಕ ಸಂಸ್ಕೃತಿ ಅನೇಕ ಒಂದೇನು ಒಂದು ಆತಂಕಗಳು ಸಹಿತ ನಮ್ಮ ಜೀವನದಲ್ಲಿ ಒದಗಿ ಬರ್ತಾ ಇರ್ತವೆ. ಅವುಗಳನ್ನು ನಾವು ಉಪೇಕ್ಷಾ ಮಾಡಿ ಉಪಯೋಗವಾಗ್ತಕ್ಕಂಥವುಗಳನ್ನು ನಾವು ಬಹಳಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಯತ್ನ ಮಾಡಬೇಕು. ಈ ಮೂಲಕವಾಗಿ ನಿಮ್ಗೆಲ್ಲರಿಗೂ ಏನು ನೀವೆಲ್ಲರೂ ಏನು ಶ್ರವಣ ಮಾಡ್ತಾ ಇದ್ದೀರೋ ನಿಮ್ಮೆಲ್ಲರದ್ದು ಒಂದು ಭಾಗ್ಯದೇ. ಅಂತ ಒಂದು ಅರ್ಥಾತ್ ಏನು ಅಂದ್ರೆ ಮಹಾರಾಜರ ಅನುಗ್ರಹದಲ್ಲೇ ನಮ್ಗೆ ಇದು ಲಭ್ಯವಾಗಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಭಕ್ತಿ ಅಂತಃಕರಣ ಪೂರ್ವಕವಾಗಿ ಯಾವ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡಿದ್ವಿ, ಆ ಜ್ಞಾನೇಶ್ವರ ಮಹಾರಾಜರು ಆ ಪರಮಾತ್ಮನನ್ನು ಕುರಿತು ಯಾವ ಒಂದು ವಿಶ್ವಾತ್ಮಕ ಭಾವದಲ್ಲಿ ಪ್ರಾರ್ಥನೆ ಮಾಡಿದ್ರು ಅದನ್ನು ನಾವು ನೀವು ಎಲ್ಲರೂ ಏನದನ್ನು ಶ್ರವಣ ಮಾಡೋಣ. ಇದೇ ರೀತಿಯಾಗಿ ನಾಳೆ ಮತ್ತು ನಾಡಿದ್ದು 2 ದಿವಸ ಅರ್ಥಾತ್ ಏನಂದ್ರೆ ಉಪಾಸನೆಯ ಅಂಗವಾಗಿರ್ತಕ್ಕಂಥ ಈ ಒಂದು ಸತ್ಸಂಗ ಅನ್ನುವಂಥದ್ದು ನಡೀತದೆ. ಇದರಲ್ಲಿ ಅರ್ಥಾತ್ ಏನಂದ್ರೆ ನಾವು ಆ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನ ಯಾವುದಾದ್ರೂ ಒಂದು ಭಾವದಲ್ಲಿ ನಾವೆಲ್ಲರೂ ಶ್ರವಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈಗ ಆ ಪರಮಾತ್ಮ ಸ್ವರೂಪದ ವಿಶ್ವಾತ್ಮಕವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪದ ಒಂದೇನು ಮಾಡೋಣ ಅಂದ್ರೆ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಜ್ಞಾನೇಶ್ವರ ಮಹಾರಾಜರು ಎಂತ ಒಂದು ಉದಾತ್ತ ಭಾವನೆಯಿಂದ ಭಾವದಿಂದ ಆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದೇ ರೀತಿ ನಾವು ಸಹಿತ ಅದನ್ನ ನಾವು ಏನ್ ಮಾಡೋಣ ಅಂದ್ರೆ ಶ್ರವಣ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈಗ ಈ ವಿಶ್ವಾತ್ಮಕ ದೇವನನ್ನು ಸಂತುಷ್ಟರಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರ ಕುಟಿಲದೆ ದೂರವಾಗಲಿ ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ ಜೀವ ಸಂತ ಸಮೂಹೈಷ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಗಡ್ಡಿಯಾಗಲಿ ಜನರಿಗೆ
ಹೆಚ್ಚೇನು ಸರ್ವರು ವಾಗಿಸ್ತಿಗಳು ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟ ಪಡೆದುಕೋ ಪ್ರಸಾದದಾನವನ್ನು ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಹಾಗೂ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಮತ್ತು ಐಶ್ವರ್ಯವನ್ನಿಂದ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನಂತವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಡಲಿ ಮತ್ತು ಎಲ್ಲರುಗಳ ಜೊತೆಗೆ ನಮಗೆ ಮೇಲಿನ ಮೇಲೆ ನಿರಂತರವಾಗಿ ನಮಗೆ ಸತ್ಸಂಗ ಪ್ರಾಪ್ತವಾಗುವಂತೆ ಅನುಗ್ರಹಿಸಿ ಎಂದು ಒಂದು ಪ್ರಾರ್ಥನೆ ಮಾಡಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ.